ತಾಯಿ ಜೀವ ನೀಡಿದರೆ ಗುರುಗಳು ಜೀವನವನ್ನೇ ನೀಡ್ತಾರೆ ಅನ್ನೋ ಮಾತಿದೆ. ಅದು ಗುರು ಶಿಷ್ಯರ ಪುನರ್ಮಿಲನದ ಗಳಿಗೆ. ವಿದ್ಯಾದಾನದ ಮೂಲಕ ನಿಸ್ವಾರ್ಥ ಸೇವೆ ಸಲ್ಲಿಸಿ ಮಕ್ಕಳ ಜೀವನಕ್ಕೆ ದಾರಿದೀಪವಾದ ಗುರುಗಳಿಗೆ ಶಿಷ್ಯರು ನಮಿಸಿದರೆ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆದ ಶಿಷ್ಯವೃಂದವನ್ನು ಕಂಡು ಗುರುಗಳು ಭಾವಪರವಶರಾದರು. ಇಂತಹ ಹೃದಯ ಸ್ಪರ್ಶಿ ಭಾವ ಸಮ್ಮೇಳನಕ್ಕೆ ವೇದಿಕೆ ಕಲ್ಪಿಸಿದ್ದು ಶನಿವಾರ ಸಂತೆ ಸಮೀಪದ ನಿರ್ತ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಶಾಲೆಯ 1988-89 ಶೈಕ್ಷಣಿಕ ವರ್ಷದ ಹಳೆಯ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮ. ಹಳೆ ವಿದ್ಯಾರ್ಥಿಗಳು ತಮಗೆ ಪಾಠ ಕಲಿಸಿದ ಗುರುಗಳನ್ನು ಗೌರವಿಸುವ ಮೂಲಕ ಧನ್ಯತೆ ಮೆರೆದರು. ಶಾಲಾ ದಿನಗಳ ನೆನಪುಗಳನ್ನು ಮೆಲುಕು ಹಾಕಿ ಸಂತಸಪಟ್ಟರು. ಈ ಸಂದರ್ಭ ಮಾತನಾಡಿದ ಹಿರಿಯ ನಿವೃತ್ತ ಶಿಕ್ಷಕ ಡಿಬಿ ಸೋಮಪ್ಪ, ಅಕ್ಷರಾಭ್ಯಾಸ ಮಾಡಿಸುವ ಗುರುಗಳು ಸದಾ ಶಿಷ್ಯಂದಿರ ಶ್ರೇಯಸ್ಸನ್ನೇ ಬಯಸ್ತಾರೆ, ಆ ಮೂಲಕ ಸಾರ್ಥಕತೆ ಕಂಡುಕೊಳ್ತಾರೆ. ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಂತೆ ಮುನ್ನಡೆದರೆ ಜೀವನದಲ್ಲಿ ಏಳಿಗೆ ಕಾಣಬಹುದು ಎಂದರು. ದಶಕಗಳ ಹಿಂದೆ ವಿದ್ಯೆ ಕಲಿಸಿದ ಶಿಕ್ಷಕರನ್ನು ಇಂದಿಗೂ ನೆನಪಿಸಿಕೊಂಡು ಗುರುವಂದನೆ ಸಲ್ಲಿಸಿರುವುದು ಇತರರಿಗೂ ಮಾದರಿಯಾಗಲಿದೆ ಎಂದು ಹೇಳಿದರು. ಅವರಿಗೂ ಕೂಡ ಶ್ರೇಯಸ್ಸಿದೆ, ಹಾಗೆ ಅವತ್ತಿನ ಗುರುಗಳನ್ನು ನೆನೆಸ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆದ್ದರಿಂದ ಇಂಥ ಕಾರ್ಯಕ್ರಮಗಳು ನಡೆಯಲಿ, ಒಳ್ಳೆಯ ಕಾರ್ಯಕ್ರಮಗಳಾಗಬೇಕು, ಮತ್ತು ಇನ್ನೊಬ್ಬರಿಗೆ ಒಂದು ನೋವು ಉಂಟು ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬಾರ್ದು. ನಿಮ್ಮ ಜೀವನದಲ್ಲೂ ಅಷ್ಟೇ, ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿ ಇನ್ನೊಬ್ಬರಿಗೆ ತೊಂದರೆ ಆಗ್ತಕ್ಕಂಥ ಮತ್ತು ನೋವು ಉಂಟಾಗ್ತಕ್ಕಂಥ ಕೆಲಸಗಳನ್ನು ದಯವಿಟ್ಟು ಮಾಡಬೇಕು. ಅದರಿಂದ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗ್ತದೆ, ಒಳ್ಳೆ ಕೆಲಸಗಳನ್ನು ಮಾಡಿದಾಗ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗ್ತದೆ, ದೇವರ ಆಶೀರ್ವಾದ ನಿಮ್ಗೆ ಇದ್ದೇ ಇರ್ತದೆ, ಹಾಗೆ ಗುರುಗಳ ಆಶೀರ್ವಾದವೂ ಇದ್ದೇ ಇರ್ತದೆ. ಆದ್ದರಿಂದ ನೀವು ಒಳ್ಳೆ ಕೆಲಸಗಳನ್ನು ಮಾಡಿ. ನಿವೃತ್ತ ಶಿಕ್ಷಕಿ ಸ್ವಾತಿ ಮಾತನಾಡಿ, ಗುರುವಂದನೆ ಕಾರ್ಯಕ್ರಮವು ಜೀವನದಲ್ಲಿ ಸ್ಮರಣೀಯವಾಗಿರುತ್ತದೆ. ನಮ್ಮಿಂದ ವಿದ್ಯೆ ಕಲಿತವರು ತಮ್ಮ ಮಕ್ಕಳಿಗೂ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಭವಿಷ್ಯ ರೂಪಿಸುವಂತೆ ಸಲಹೆ ನೀಡಿದರು. ನಾನು ಈ ಶಾಲೆಗೆ 1985 ನಾನು ಇಲ್ಲಿ ಬಂದೆ, 22 ವರ್ಷಗಳ ಸರ್ವಿಸ್ ಮಾಡಿದ್ದೀನಿ ನಾನು ಇಲ್ಲಿ. ಆವಾಗ ಈ ಮಕ್ಕಳೆಲ್ಲ ಇದ್ರು, ಆಮೇಲೆ ಬಂದರು. ಅಂದರೆ ನನಗೆ ಅವ್ರಿಗೆ ಪಾಠ ಮಾಡುವ ಬಗ್ಗೆ ಸಿಗಲಿಲ್ಲ ಅನಿಸುತ್ತೆ. ಮುಳ್ಳೂರಲ್ಲೇನೋ ಸಿಕ್ಕಿರ್ಬೋದೇನೋ, ಮುಳ್ಳೂರಲ್ಲಿ ಹೋದಾಗ ಎಲ್ಲ ರೆಪ್ರೆಷನ್ ಹೋದಾಗ ಎಲ್ಲ ಸಿಕ್ಕಿರ್ಬೋದೇನೋ. ಮತ್ತು ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಇದ್ದವರಿಗೆ ಆದರೆ ಸಿಕ್ಕಿರ್ಬೋದು ಕೋಶ ಫಸ್ಟ್ ಸ್ಟ್ಯಾಂಡರ್ಡ್. ಲಕ್ಷ್ಮೀ ಕೈ ಹತ್ತಿದ್ರೆ ಅದೇ ಅವರಿಗೆಲ್ಲ, ಇಲ್ಲಿದ್ದವರಿಗೆ ಇಡ್ಲಿಕೆರಿ, ಆಮೇಲೆ ನಿತ್ತ ಅವರಿಗೆಲ್ಲ ಇದೆ. ಮತ್ತಿನ್ನು ಸಹಪಠ್ಯ ಚಟುವಟಿಕೆಗಳಲ್ಲಿ ನಾನು ಎಲ್ಲದರಲ್ಲೂ ಮಕ್ಕಳನ್ನ ತಯಾರು ಮಾಡ್ತಿದ್ದೆ. ಆಗ ಹಾಗೆ ಏನೇ ಆಗಲಿ ಚೆನ್ನಾಗಿ ಮಾಡಿದ್ದೀರಾ. ಶನಿವಾರ ಸಂತೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಸಿಕೆ ದಿನೇಶ್ ಮಾತನಾಡಿ, ಇಂದು ಮಾಹಿತಿ ತಂತ್ರಜ್ಞಾನದ ವ್ಯವಸ್ಥೆ ಇದ್ದರೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಂಸ್ಕಾರ ಕಲಿಸುವ ಜವಾಬ್ದಾರಿ ಶಿಕ್ಷಕರದ್ದಾಗಿದೆ. ಆ ನಿಟ್ಟಿನಲ್ಲಿ ಮಕ್ಕಳು ಕೂಡ ಗುರುಗಳ ಮಾರ್ಗದರ್ಶನದಲ್ಲೇ ಸಾಗಬೇಕೆಂದು ಹೇಳಿದರು. 88-89 ಸಾಲ ಪ್ರಾರಂಭ ಆಗಿದೆ, 90-91 ಮಾಡ್ತೇವೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಪ್ರಾರಂಭೋತ್ಸವನ್ನ ಕೊಟ್ಟಿದ್ದೀರಿ. ನಿಜವಾಗ್ಲೂ ಕೂಡ ಇವೆಲ್ಲವೂ ಕೂಡ ನೆನಪಾಗಿ ಉಳಿತದೆ ಸರ್. ಜೊತೆಗೆ ಇನ್ನೊಂದು ಹೇಳ್ತೇನೆ, ಹಿಂದೆ ನಮ್ಮ ಶಿಕ್ಷಣ ಹೇಗಿತ್ತು, ಈಗಿನ ಶಿಕ್ಷಣ ಹೇಗಿತ್ತು, ಅಲ್ಲಿ ಹಿಂದೆ ಗುರುವೇ ನಮಃ ಅಂತ ಇತ್ತು, ಈಗ ಗುರುವೇನ್ ಮಹ ಅಂತ ಇತ್ತು. ಅದಕ್ಕೆ ಕಾರಣ ಇಷ್ಟೇ, ನಾವು ಹೇಳ್ತಾ ಇದ್ದು ಹಿಂದೆ ಯಾವುದೇ ಒಂದು ಸರಿ ತಪ್ಪುಗಳನ್ನ ತಿದ್ದೋದಕ್ಕೆ ಶಾಲೆಗೆ ಬರಬೇಕಿತ್ತು ಮಕ್ಕಳು. ಯಾವುದೇ ಸಮಸ್ಯೆ ಆಗಿರ್ಲಿ, ಫಸ್ಟ್ ಅವ್ರ ಅಪ್ಪ ಅಮ್ಮನ ಕೇಳ್ತಾ ಇದ್ರು. ಅವ್ರು ಏನಾದ್ರು ಬಿಸಿ ಆಗಿದ್ರೆ ಡೈರೆಕ್ಟ್ ಬಂದು, ಸೋಮಪ್ಪ ಸರ್ ಇದಕ್ಕೆ ಏನು ಉತ್ತರ ಅಂತ ಕೇಳ್ತಾರೆ. ಬಟ್ ಈಗ ಅವರ ಕೈಯಲ್ಲಿ ನಾವು ಇಡೀ ಪ್ರಪಂಚವನ್ನೇ ಕೊಟ್ಟಿದ್ದೇವೆ. ಶಾಲೆಗೆ ಹೋಗಿ ನೀವು ಶಿಕ್ಷಕರನ್ನ ಕೇಳಬೇಕಾಗಿಲ್ಲ, ಸೇ ಗೂಗಲ್ ಅಂದ್ರೂ ಸಾಕು, ನಮಗೆ ನಿಮ್ಗೆ ಏನು ಡೌಟ್ ಇದೆ ಅದನ್ನ ಕ್ಲಿಯರ್ ಮಾಡ್ತಾರೆ. ಹಾಗಾಗಿ ತಂತ್ರಜ್ಞಾನ ಅಷ್ಟೊಂದು ಬೆಳೆದಿದೆ. ಕಾರ್ಯಕ್ರಮದಲ್ಲಿ ಹಿರಿಯ ನಿವೃತ್ತ ಶಿಕ್ಷಕ ಷಣ್ಮುಗಯ್ಯ ಸೇರಿದಂತೆ ದಿವಂಗತ ಶಿಕ್ಷಕರ ಪತ್ನಿಯರಾದ ಗಾಯತ್ರಿ ಶ್ರೀಪತಿ, ಅಕ್ಕಮ್ಮ ಶಾಂತಪ್ಪ, ವನಜಾಕ್ಷಿ ಗಣಪಯ್ಯ, ತಂಗಮ್ಮ ಮುತ್ತಪ್ಪ ಹಾಗೂ ದಿವಂಗತ ಶಿಕ್ಷಕರ ಪುತ್ರರಾದ ಎಂಎಸ್ ಸುದರ್ಶನ್, ಕೆಎಸ್ ಕಿರಣ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಳೆ ವಿದ್ಯಾರ್ಥಿಗಳನ್ನು ಇದೇ ವೇಳೆ ಸನ್ಮಾನಿಸಲಾಯಿತು. ಹಳೆ ವಿದ್ಯಾರ್ಥಿ ಸಂಗಮದ ಅಧ್ಯಕ್ಷ ಜಯಕುಮಾರ್, ಶಾಲಾ ಮುಖ್ಯ ಶಿಕ್ಷಕಿ ಪಿಕೆ ರತ್ನ, ಎಸ್ಡಿಎಂಸಿ ಅಧ್ಯಕ್ಷೆ ನೇತ್ರಾವತಿ, ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು.